ಶಾಸಕ ಸತೀಶ್ ಜಾರಕಿಹೊಳಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕೆಂದು ಶಾಸಕ ಸತೀಶ್ ಜಾರಕಿಹೊಳಿ ವಿರುದ್ಧ ಹಿಂದೂ ಹುಲಿ ಖ್ಯಾತಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಚ್ಚರಿಕೆ ನೀಡಿದರು ಹಿಂದೂ ಅಶ್ಲೀಲ ಪದ ಎಂಬ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿಕೆ ಖಂಡಿಸಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು विजयपुर नगर सिद्धेश्वर देवस्थान गांधी चौक वरेगे प्रतिभटने नडेसी शासक सतीश जारकिहोळी विरुद्ध घोषणे कूगि आक्रोश व्यक्तपडिसिदरु इदे वेळेयल्लि यत्नाळ माध्यम गोष्ठियल्लि मातनाडिद अवरु हिंदू बग्गे अत्यंत अश्लीलवागि शासक सतीश जारकिहोळी मातनाडिद्दारे सावीरारु वर्षद सनातन धर्म हिंदू धर्मवागिदे इन्नु सतीश जारकिहोळिगे नाचिके आगबेकु यारो बर्दिद्दु हेळिद्दु खंडनीय एंद्रु हिंदू धर्म भावने के धक्के तरुव केलस माडुत्तिद्दारे शासक जारकिहोळि तक्षणवे कांग्रेस उच्चाटने माडबेकेंदु आग्रहिसिदरु अल्लदे जारकिहोळि दोड्ड सिद्धांत सिखामणिन सुमने बायि मुच्चिकोंडु कुळितुकोंड्रे छलो एंदु एच्चरिके नीडिदरु बरुव 13क्के गोकाक्के होग्ता इद्देने बरोबरि उत्तर नीडुत्तेने पंचमसाली हिंदू बग्गे सतीश जारकिहोळि मातनाडिद्दारे ಚುನಾವಣೆಯಲ್ಲಿ ನಿಜವಾದ ಹಿಂದೂ ಧರ್ಮದವರು ಏನು ಅನ್ನೋದನ್ನ ತೋರಿಸುತ್ತಾರೆ ಅಂತರು ನಾನು ಮೊದಲೇ ಹೇಳಿದನಲ್ಲ ಕಾಂಗ್ರೆಸ್ ಪಕ್ಷ ಅದು ಪಾಕಿಸ್ತಾನ ಪಾರ್ಟಿ ಅಂತ ಅವರು ಮುಸ್ಲಿಂ ತುಷ್ಟೀಕರಣ ಮಾಡಲಿಕ್ಕೆ ಯಾವ ಹಂತದವರೆಗೂ ಹೋಗ್ತಾರೆ ಅಂತದ್ದು ಸಾವಿರಾರು ವರ್ಷಗಳ ಸನಾತನ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ಇವತ್ತು ಅತ್ಯಂತ ಅಶ್ಲೀಲವಾಗಿ ಮಾತಾಡಿದಂತ ಜಾರಕಿಹೊಳಿ ಇದೇ ರೀತಿ ರಾಹುಲ್ ಗಾಂಧಿ ಮಾತಾಡಾರ ದಿಗ್ವಿಜಯ ಸಿಂಗ್ ಮಾತಾಡಾರ ಸೋನಿಯಾ ಗಾಂಧಿ ಮಾತಾಡಾರ ಸುಬ್ರಹ್ಮಣ್ಯ ಮಾತಾಡಾರ ಇವರೆಲ್ಲರಿಗೂ ಏನಾಗಿದೆ ಕೇವಲ ಮುಸ್ಲಿಮರ ತುಷ್ಟೀಕರಣ ಮಾಡಿಬಿಟ್ರು ಸಾಕು ನಾವು ದೇಶದಲ್ಲಿ ಅಧಿಕಾರ ಕೊಡ್ತೀವಿ ಹಿಂದೂಗಳ ಭಾವನೆಗಳಿಗೆ ಹಿಂದೂಗಳ ಮತಗಳಿಗೆ ಬೆಲೆ ಇಲ್ಲ ಅದಕ್ಕೆ ಇವರಿಗೆ ಇಷ್ಟು ಜನ ಬುದ್ಧಿ ಕಲಿಸಿದ್ರು ಲೋಕಸಭೆಯಲ್ಲಿ अधिकृत विरोध पक्ष नायक स्थानू सजलार्दंत परिस्थिति देश सहित यह रीति अवहेलनाकारी यारो बर्दन इवत सतीश जारकिहोळी तोर्ता नाचिके आगे सतीश जारकिहोळी हिंदू धर्म विरुद्ध अवमानकारी मतड़ो हिंदू धर्म के भावने तके तरह पद्धति बे उद्देश्यपूर्वक ಇವತ್ತು ನಿಜವಾಗಿ ಕಾಂಗ್ರೆಸ್ ಗೆ ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇಶದ ಸನಾತನ ಧರ್ಮದ ಬಗ್ಗೆ ನಿಜವಾಗಿನೂ ಗೌರವ ಇದ್ದರೆ ತಕ್ಷಣ ಅವರ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ನಿನ್ನೆ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಇಂತ ಮಾತಾಡೋದನ್ನ ಕಲಿಸಿ ಹೋಗಿದ್ದಾರೆ ಹೌದು ಇರಬೇಕು ಯಾಕಂದ್ರೆ ರಾಹುಲ್ ಗಾಂಧಿ ಒಬ್ಬ ಅದು ವಿದೇಶದ ತಯಾರಾದಂತ ವಸ್ತು ಒರಿಜಿನಲ್ ಇಂಡಿಯನ್ ಅಲ್ಲ ಹಾಗಾಗಿ ಮತ್ತು ಅದಕ್ಕೆ ಯಾವುದೇ ಈ ಧರ್ಮಕ್ಕೆ ಸೇರಿದಂತದ್ದೂ ಅಲ್ಲ ಕಂಪ್ಲೀಟ್ ಆಗಿ ಅದೊಂದು ತಳಿ ಬೇರೆ ಇದೆ ಆ ತಳಿ ಅಂತದೆಲ್ಲ ಮಾಡ್ಸಲಕತ್ತೆ ಸರ್ ಹಿಂದೂತ್ವ ಮತ್ತೆ ಹಿಂದೂ ಅಂತದ್ದು ಯಾಕೆ ಇವರಿಗೆ ಇಷ್ಟ ಇದನ್ನ ಅಂತಾರೆ ಅಲರ್ಜಿ ರೀ ಅವರು ಹಿಂದೂ ಅವರು ದೇಶ ಒಡೆದಂತವ್ರು ರೀ ಇವತ್ತು ಪಾಕಿಸ್ತಾನ ಒಡೆಯೋದಕ್ಕೆ ಅವಶ್ಯವೇ ಇರಲಿಲ್ಲ ನೆಹರೂನ ಸಲುವಾಗಿ ಮಹಾತ್ಮ ಗಾಂಧಿ ದೇಶ ಒಡೆದ್ರು ಅವ್ರು ಪ್ರಧಾನಮಂತ್ರಿ ಮಾಡಿದ್ರು ಅವಾಗೇ ಈ ದೇಶದ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರೆ ಈ ದೇಶದ ದುಸ್ಥಿತಿ ಬರ್ತಿದ್ರು ನಿನ್ನೆ ಇದೆಲ್ಲ ಓಪನ್ ಚರ್ಚೆಗೆ ಬನ್ನಿ ಅಂತ ಇದ್ದಾರೆ ಸರ್ ಈಗ ಹೇ ಬಾ ಬರ್ತಾರೆ ನಮ್ಮ ಸಾಮಾನ್ಯ ಕಾರ್ಯಕರ್ತ ಮಾಡ್ತಾನೆ ಓಪನ್ ಚರ್ಚೆ ಇದೇನು ಏನು ದೊಡ್ಡ ಏನಾಶ ಸಿದ್ಧಾಂತ ಸಿಕ್ಕಾಮಣಿ ಸೋಮ ಬಾಯಿ ಮುಚ್ಕೊಂಡು ಕೂತ್ರ ಚಲೋ ಅಲ್ಲಿ ನಾವು ಹೋಗ್ತಾ ಇದ್ದೀನಿ ಹೋಗಕ್ಕೆ 13 ಈ ಹತ್ರ ಕೊಡ್ತೀನಿ ಅಲ್ಲಿ ಈ ರೀತಿ ಉದ್ದಟತನ ಹಿಂದೂ ಧರ್ಮದ ಬಗ್ಗೆ ಲಿಂಗಾಯತರ ಬಗ್ಗೆನೂ ಮಾತಾಡ್ಯಾರ 11 ರೂಪಾಯಿ ಪಟ್ಟಿ ಕೂಡ ಲಿಂಗಾಯತರತ್ತು ಮಾತಾಡ್ಯಾರ ಸತೀಶ್ ಜಾರಕಿಹೊಳಿ ಈಗ ಇದನ್ನು ಹಿಂದೂ ಧರ್ಮದ ಬಗ್ಗೆ ಮಾತಾಡತ್ತು ತೋರಿಸ್ತಾರೆ ಸಲ ಹಿಂದೂಗಳೆಲ್ಲ ನಿಜವಾದಂಥ ಯಾರು ಹಿಂದೂಗಳ ಅದಾರ ಅವರೆಲ್ಲರೂ ಅವನಿಗೆ ಸಲ ಬುದ್ಧಿ ಕಲಿಸಿ ಸರ್ ರಾಜ್ಯದ ಭಾರತ ಮಾತಾ ಕೀ ಜಾರಕಿಹೊಳಿ ಜಾರಕಿಹೊಳಿ ಮ್ಯಾನೇಜರ್ ಜಾರಕಿಹೊಳಿ।
ಜ್ಯುವೆಲ್ರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರ್ಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತದು ಫೇರ್ ಮೇಕಿಂಗ್ ಚಾರ್ಜಸ್? ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೀ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತ ಇಲ್ರಿ, ಪರಿಚಯ ಬೇಕಂತ ಇಲ್ರಿ, ಸುಮ್ ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ. ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. ಎಕ್ಸಾಕ್ಟ್ಲಿ, ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್, ಫೇರ್ ಮೇಕಿಂಗ್ ಚಾರ್ಜಸ್ ಫಾರ್ ಎವ್ರಿವನ್, ಎವ್ರಿ ಡೇ ಅಂಡ್ ಎವ್ರಿವೇರ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.